ತೋಟದ ಜೊತೆಗೆ ಏನೇನು ಸಾಕಿದ್ದೀರಿ ಸರ್? ಸರ್, ಹಸುಗಳಿದ್ದಾವೆ, ಕುರಿಗಳಿದ್ದಾವೆ, ಮೇಕೆ ಇದ್ದಾವೆ. ಸರ್, ಹಸುಗಳು ಮೊದಲು ನಾವು ಸೀಮೆ ಹಸುಗಳು ಜಾಸ್ತಿ ಮಡಗಿದ್ವಿ. ನಾವು ಹಾಲು ನಾವು 40-50 ಲೀಟ್ರ್ ಹಾಲಾಗ್ತಾ ಇದ್ವಿ. ಬೆಳಗಿನ ಜಾವ ಎದ್ದು ನನ್ನ ತಮ್ಮ ಒಬ್ಬನೇ, ಅವನೇ ಕರಿಬೇಕಾಯಿತು. ಯಾರು ನಮಗಂದಿಲ್ಲ. ಅವನು ಕತ್ಲಿರೋದು, ಊರೊಳಗೆ ಹೋಗ್ಬೇಕಾಗ್ತ ಒಂದು 1/4 ಕಿಲೋಮೀಟರ್ 3/4 ಕಿಲೋಮೀಟರ್ ಆಗುತ್ತೆ. ಅಷ್ಟೊತ್ತಿನಾಗೆ ಎದ್ದು ಹೋಗ್ಬೇಕು. ಅವನು ಲಾರಿ ಅಕಸ್ಮಾತ್ ಏನೋ ಮಿಸ್ ಆಯಿತು ಅಂದರೆ ಅವತ್ತಿನ ಹಾಲು ವೇಸ್ಟ್ ಆಗೋದು. ಅದೊಂದು. ಆಮೇಲೆ ತಿರ್ಗಾ ನಾವು ಇತ್ತೀಚಿನ ಎಲ್ಲ ನಾವು ಬೆಳವಣಿಗೆಗಳು ನೋಡ್ಕೊಂಡ್ವಿ. ಇಲ್ಲ, ಹಾಲು ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಕೂಡ ನಾನು ಈ ಕಾದರ್ ಡಾಕ್ಟ್ರು ಮತ್ತು ಹೆಗ್ಡೆ ಡಾಕ್ಟ್ರುಗಳೆಲ್ಲ ಯೂಟ್ಯೂಬ್ನ ನೋಡಿದೆ. ಎಲ್ಲನೂ ನೀವು ನಾಟಿ ಹಸುವಿನ ಹಾಲು ಕುಡೀರಿ, ಸೀಮೆ ಹಸು ಹಾಲು ಕುಡಿಬೇಡಿ. ಹಾಲು ಕುಡಿ, ಇಮಿಡಿಯೇಟಾಗಿ ಶುಗರು ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇವೆಲ್ಲ ನೋಡ್ಕೊಂಡು ನಮಗೂ ಕೂಡ ನಿಜ ಸತ್ಯ ಅನ್ನಿಸ್ತು. ಸೊ ಅದಕ್ಕೆ ನಾನು ಇತ್ತೀಚೆಗೆಲ್ಲ ಸೀಮೆ ಹಸುಗಳೆಲ್ಲ ಮಾರಿಬಿಟ್ಟು ನಾಟಿ ಹಸುಗಳು ಮಾಡಿಕೆ ಒಂದು 3 ನಾಟಿ ಹಸು ಇದ್ದಾವೆ. ನಾನು ಕೂಡ ಇನ್ನೊಂದು ಒಂದೆಲ್ಲ ನಾಟಿ ಹಸು ತರೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಒಂದು ಸೀಮೆ ಹಸು ಈ ಸತಿ ಅದನ್ನು ಮಾರಿಬಿಡ್ತೀವಿ. ಕುರಿಗಳು ಏನಂದ್ರೆ ರೈತನಿಗೆ ನಾವು ಯೂಟ್ಯೂಬ್ ನೋಡೋದು, ಬೇರೆಯವರೆಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ನಾವು ಯಾಕೆ ಮಾಡಬಾರ್ದು? ಕುರಿ ಸಾಕೋದ್ರಲ್ಲಿ ನಮಗೇನು ಅನುಭವ ಇಲ್ಲ. ನನ್ನ ಮಗನು ನಾವೆಲ್ಲ ನೋಡೋಣ ಅಂತ ಎಲ್ಲರೂ ಮಾಡ್ತಿರಲ್ಲ. ಇದೀನಿ ಲಾಕ್ಡೌನ್ ಆದಾಗೆಲ್ಲನೂ ಕೂಡ ಏನಾರು ಮಾಡಬೇಕು ಅಂತ ಅನ್ಕೊಂಡು ಸಣ್ಣದಾಗಿ ಒಂದು 20 ಮಾರ, ಒಂದು 10-20 ಮಾಡೋಣ ಅಂತ ಅಂದ್ಕೊಂಡು ಒಂದು 20 ಕುರಿ ಮಾಡಿದ್ವಿ. ಒಂದು ಶೆಡ್ ಮಾಡಿದ್ವಿ, ತಂದು ಬಿಟ್ಕೊಂಡ್ವಿ. ಎಲ್ಲರೂ ನಮ್ಮನ್ನು ಎಲ್ಲ ಪುನಃ ನಮ್ಮನ್ನು ನೋಡಿ ನಾವು ಮಾಡೋದೆಲ್ಲ ಗೇಲಿ ಮಾಡಿದರು, ನಕ್ಕರು ಎಲ್ಲನೂ ಕೂಡ. ನಾವು ಆ್ಯಕ್ಚುಲಿ ವೆಜಿಟೇರಿಯನ್. ನಾವು ಏನು ನೀವೆಲ್ಲನೂ ಕೂಡ ಕುರಿ ಸಾಕ್ತಿರಲ್ಲ ಅಂತ, ಯಾಕೆ ನಾವು ಸಾಕಬಾರ್ದ, ಬರೇ ಮಾಂಸ ತಿನ್ನೋರೇ ಸಾಕಬೇಕಾ ಅಂತೇಳಿ ನಾವು ಮಾಡಿದ್ವಿ. ಯಾರನ್ನು ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ಅಂತೇಳ್ಬಿಟ್ಟು ಸರಿ ಅಂತೇಳಿ ಎಲಗ ಅಂತೇಳಿ ನಮ್ಮ ಸ್ನೇಹಿತರೇನ ಅವರು ಫಾರಮ್ ಇದೆ ಇಲ್ಲಿ ಉಳ್ಳಿಚಿಕ್ಕನಲ್ಲಿ ಹತ್ರ, ಅವ್ರ ಹತ್ರನ ಕೇಳಿದ ಅವರು ಹೇಳಿದರು ಒಂದು 20 ಮಾಡಿ ಸರ್ ಸಾಕು, ಆಮೇಲೆ ಜಾಸ್ತಿ ಮಾಡಿ, ಒಂದೇ ಸತಿ 50-100 ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅದು ಅವ್ರ ಅನುಭವ ನಮಗೂ ಕೂಡ ಒಳ್ಳೆಯದಾಯಿತು. ಒಂದು 20 ಕುರಿ ತಂದ್ವಿ ನಾವು, ಮಾಡಿದ್ವಿ ಎಲ್ಲ ಕೂಡ. ಆಮೇಲೆ ಇವತ್ತೊಂದು 40-45 ಆಗಿದ್ದಾವೆ ಎಲ್ಲನೂ ಕೂಡ. ಒಂದು 10-12 ಕುರಿ ಕೊಟ್ವಿ ಮೊನ್ನೆ. ಟಗರು ಒಂದು 40,000 ಕೊಟ್ವಿ, ಇನ್ನೊಂದು 30,000 ಕೊಟ್ವಿ ಎಲ್ಲನೂ ಕೂಡ. ಆಮೇಲೆ ತಿರುಗಿ ಬನ್ನೂರು ನಾನೇ ಹೋಗಿ ಅಲ್ಲಿ 200 ಕುರಿ ತೊಗೊಂಡೆ ಒಂದೆರಡು. ತಿರುಗಿ ನಮ್ಮ ಸ್ನೇಹಿತರ ಹತ್ರ ಒಂದೆರಡು ಮಡಗಿದ್ರು ಬಂಡೂರು. ಸರಿ, ಅವನು ತೊಗೊಂಬಂದ್ವಿ. ಒಂದು 5-6 ಇದ್ದಾವೆ ಎಲ್ಲನೂ ಕೂಡ. ಸರ್, ಶೆಡ್ಡು ನಾವು ಕೆಳಗಡೆ ಮಾಡಬೇಕು ಅಂದ್ಕೊಂಡಿದ್ವು. ಈ ಇದೇನು ಹೇಳ್ತಾರಲ್ಲ, ಎಲ್ಲರನ್ನೂ ನೋಡಿ ನಾವು ಮಾಡಬೇಕು ಅನ್ನಿಸ್ತೈತಲ್ಲ, ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಈ ಅಟ್ಟ ಮಾಡಿಬಿಟ್ಟು ನೀಲಗಿರಿ ತಂದ್ಕೊಂಡು ಮೇಲುಗಡೆ ಮಾಡಿಸಲ್ಲ. ಅದಕ್ಕೆ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಯಿತು ನಾವು. ಇವಾಗ ನಾವೆಲ್ಲ ಅನ್ನಿಸ್ತು ಏನಕ್ಕೆ ಇಷ್ಟೆಲ್ಲ ಬೇಕಾ, ಲೈಫೇ ಬೇಕಿಲ್ಲ ಅಂತೇಳಿ. ಏನೋ ಮಾಡ್ತಾರೆ ಅಂತ ನಾವು ಮಾಡ್ತೇವೆ, ಎಲ್ಲ ದುಡ್ಡಿರೋರು ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡಿರೋಲ್ಲ. ನಾನು ಬೇಕಾದಷ್ಟು ಫಾರ್ಮ್ ಎಲ್ಲ ನೋಡಿದೆ. ಯಾರೋ ಇಲ್ಲಿ ಒಬ್ಬರು AC ಅಂತ ಅವರು ಮಾಡಿದ್ದಾರೆ, 1-1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಬರೀ ಶೆಡ್ಗೆನೆ. ಅವರು ಕುರಿಗಳು ತಂದವೆಲ್ಲ ಪೂರ್ತಿ ಸತ್ತೋದು ಅಂತ ಅವರು ಎಲ್ಲ ಅಂದ್ಕೊಂಡು. ನನಗೆ ಏನು ನಾನು ಅಂದ್ಕೊಂಡೆ ಇದು ನನಗೂ ಬೇಕಿರಲಿಲ್ಲ ಅಂತ ಅಂದ್ಕೊಂಡೆ. ಆದರೂ ಮಾಡಿಬಿಟ್ಟೆ ನಾನು ಕೂಡ, ನೀಲಗಿರಿ ಎಲ್ಲ ತಂದುಬಿಟ್ಟು ಕುಯಿಸ್ಬಿಟ್ಟು ಎಲ್ಲ ತಂದು ಮಾಡಿಸಿ ಎಲ್ಲ ಮಾಡಿದೆ. ಯಾಕೆ ಏನಂತಂದರೆ ಅದು ಕೆಳಗಡೆ ಪಿಚ್ಕಿ ಹಾಕಿ ಅದ್ರ ಮೇಲೆ ಮಲಗಬಾರ್ದು, ಗಲೀಜಾಗುತ್ತೆ ಅನ್ನೋ ಉದ್ದೇಶ ಇರ್ಬೋದು ಅಂತ ಅಷ್ಟೇ ನನ್ನ ಇದು ಅಷ್ಟೇ. ಇಲ್ಲಾಂದ್ರೆ ಏನು ಕೆಳಗಡೆ ಇವಾಗ ಪುರಾತನ ಕಾಲದಿಂದಲೂ ಕೂಡ ನಮ್ಮ ತಾತ ಅವ್ರ ತಾತ ಬೇಕಾದಷ್ಟು ಜನ ಎಲ್ಲ ಕೂಡ 100 ಜನ ಯಾರು ಶೆಡ್ ಹಾಕಿ ಹಿಂದಿನ ಜನ ಯಾರೂ ಮಾಡಿರಲಿಲ್ಲ. ಎಲ್ಲ ದೊಡ್ಡೊಳಗೆ ಕೂಡೋರು ಅಲ್ಲೇ ಇದು ಮಾಡೋರು ಏನೋ ಆ ಥರ ಚೆನ್ನಾಗೇ ಇದ್ದೋ ಎಲ್ಲ ಕೂಡ. ಇವತ್ತು ನಾವೆಲ್ಲ ಕೂಡ ಇದನ್ನು ಹೈಫೈ ಮಾಡ್ಕೊಂಡು ಒಂಥರ ಇದೇನಾಗಿದೆ ಅಂತಂದರೆ, ಈ ತೋರಿಸ್ಕೊಳಕ್ಕೆ ನಾವು ಕೂಡ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಪೈಪಾಟಿ ಜಾಸ್ತಿ ಆಗಿಬಿಟ್ಟಿದ್ದಿಲ್ಲ. ಅವ್ರು ಹಂಗೆ ಮಾಡೋ, ಅವ್ರಿಗಿಂತ ಏನು ಕಡಿಮೆ, ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ದುಡ್ಡು ಖರ್ಚು ಮಾಡ್ಕೊಂಡು ಮಾಡ್ತಾ. ಇದು ನನ್ನ ದೃಷ್ಟಿಯಲ್ಲಿ ಇದೆಲ್ಲ ವೇಸ್ಟು ಬೇಕಿಲ್ಲ. ಅದೇ ತಪ್ಪು ನಾನು ಮಾಡಿದ್ದೀನಿ ಅದನ್ನು, ಬೇರೆ ನಾನು ತಪ್ಪು ಮಾಡಿದೆ. ಇವಾಗ ನನಗನ್ನಿಸಿದೆ, ನನಗೆ ನನಗೆ ಮನೆಯವ್ರಿಗಿಲ್ಲ ನಾನು ಮಾಡಿದ ತಪ್ಪು ಅಂತ ನನಗನ್ನಿಸ್ತು, ಬೇಕಿರಲಿಲ್ಲ ಅಂತೇಳಿ. ಸರ್, 50-40 ಇದೆ. ಸರ್, ನಮಗೆ ಅವಾಗ ನನಗೆ ಆಯ್ತು ಸರ್, ಒಂದು 3 ಲಕ್ಷ ರೂಪಾಯಿ ಮೇಲೆ ಆಯಿತು ಎಲ್ಲನೂ ಕೂಡ. ಕೆಳಗಡೆಯಿಂದ ಪೂರ್ತಿ ಮಾಡಿ ಎಲ್ಲ ಮೇಲುಗಡೆ ಎಲ್ಲ ಸೀಟ್ ಹಾಕಿ ಎಲ್ಲನೂ ಕೂಡ ನೀರು ಹೈಫೈ ಮಾಡಬೇಕು ಅಂತ ಎಲ್ಲ ನಾನು ನನ್ನ ಮಗ ಅವನು ಇಲ್ಲ ಹಾಗೆ ಮಾಡೋಣ ಅಪ್ಪಾಜಿ, ಈಗ ಮಾಡೋಣ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಮಾಡಿ ಹಾಗಾಯಿತು. ನಮ್ಗೆ ಇವಾಗ ಅನಿಸ ಬೇಕಿಲ್ಲ, ಅಷ್ಟೊಂದು ಬೇಕಿಲ್ಲ ಅಂತ ಹೇಳ್ಬಿಟ್ಟು. ಸರ್, ಮೇವು ನಮ್ಮದೇನೆ, ರಾಗಿ ಹುಲ್ಲು, ರಾಗಿ ಬೆಳ್ಕೊತೀವಿ, ರಾಗಿ ಹುಲ್ಲು ಹಾಕ್ತೀವಿ. ಜೋಳ ಬೆಳ್ಕೊಂತೀವಿ, ಹಸಿ ಮುಸ್ಕಿನ ಜೋಳದ ಹಾಕೊಂತೀವಿ. ಆಮೇಲೆ ಹುಳ್ಳಿ ತಿರುಗ ಅದನ್ನು ಜಾಸ್ತಿ ಕೊಡೋದು ನಾವು ರಾಗಿ ಹುಲ್ಲು ಕೊಡ್ತೀವಿ. ತಿರ್ಗ ಒಂದು ಟೈಮು ನಾವು ಹಸಿ ಹುಲ್ಗೆ ಕೊಡ್ತೀವಿ, ಕಟ್ ಮಾಡಿಬಿಟ್ಟು ಜೋಳ ಅದೆಲ್ಲ ಬೆಳ್ಕೊಂತೀವಿ, ಕಟ್ ಮಾಡಿಕೊಡ್ತೀವಿ. ಇನ್ನಂತೆ ಫುಡ್ ಕೊಡ್ತೀವಿ ನಾವು ಅದನ್ನು ಕಡಲೆಕಾಯಿ ಹಿಂಡಿ,
ಆಮೇಲೆ ಕಡಲೆ ಒಟ್ಟು, ಆಮೇಲೆ ಬೂಸ, ಆಮೇಲೆ ಹುರುಳಿಕಾಳು, ಜೋಳ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಮು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ವಯಸ್ಸಿಗೆ ತಕ್ಕಂತೆ ಮರುಗಳು ಎಷ್ಟೋ ಅದು ಪ್ರಮಾಣವಾಗಿ ಒಂದು 350-250 ಗ್ರಾಮ್ನಿಂದ 400 ಗ್ರಾಮ್ ಏನು ಕೊಡ್ತೀವಿ ಒಂದೊಂದು ಕುರಿಗಳಿಗೆ. ಒಣಹುಲ್ಲು ಯಾವುದು ತುಂಬಾ ಇಷ್ಟಪಡ್ತೀನಿ ಸರು, ಹೇಳ್ತಾರೆ ಎಲ್ಲಾನು ಬರೀ ರಾಗಿ ಹುಲ್ಲು ತಿನ್ನಲ್ಲ, ಭಾಳ ಚೆನ್ನಾಗಿ ತಿಂತಾರೆ ಎಲ್ಲ ಹುಲ್ಲು ತಿಂತಾವೆ, ನಾವು ಕೆಳಗಡೆ ಬಿಟ್ಟೇ ಇಲ್ಲ. ಅವ್ರು ಇವರು ಹೇಳ್ತಾರೆ ಎಲ್ಲರೂ ಕೆಲವೆಲ್ಲ ಕುರಿಗಳು ಓಡಾಡಬೇಕು ಆಚೆ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ. ನಾವಿಲ್ಲಿ ಓಡಾಡಲಿಕ್ಕೆಲ್ಲ ಇಲ್ಲಿ ಬಿಡ್ತೀವಿ ತೋಟಕ್ಕೆ ಬಿಟ್ಟರೆ ಗಿಡಗಳೆಲ್ಲ ತಿನ್ನಾಕ್ಬಿಡ್ತವೆ, ಏನು ಬಿಡಲ್ಲ. ಕುರಿ ಬಿಟ್ಟು ಅಂತಂದರೆ ಕುರಿ ಮೇತ್ತವ ಏನು ಇರೋದಿಲ್ಲ ಅಂತ ಹೇಳ್ತಲ್ಲ, ಹಂಗೆ ಕುರಿಯನ್ನು ಬಿಟ್ಟು ಯಾವ ಗಿಡಗಳ ತಿನ್ನಾಕ್ಬಿಡ್ತವೆ ಬಿಟ್ಟಿಲ್ಲ. ಕೆಳಗಡೆ ಒಂದು ಬೈಲು ಮಾಡ್ಕೊಂಡಿದ್ದೀವಿ, ಮೇಲ್ಗಡೆಯಿಂದ ಬಿಡ್ತೀವಿ, ಅಲ್ಲೇ ಹುಲ್ಲಾಕ್ತೀವಿ, ಮಧ್ಯಾಹ್ನದವರೆಗೆ ಇರ್ತವೆ, ಆಮೇಲೆ ಮೇಲ್ಗಡೆಗೆ ಬಿಡ್ತೀವಿ ಅದನ್ನು ಕೂಡ. ಕೈ ತಿಂಡಿ ನಾವು ಮರಿಗಳಿಗೆ ಒಂದು 200 ಗ್ರಾಮಿಂದಲೂ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ 250 ಗ್ರಾಮ್, 300, 400 ದೊಡ್ಡ ಕುರಿಗಳಿಗೆಲ್ಲ ಆಗ್ಬೋದು, ಟಗರುಗಳೆಲ್ಲ ಇದಾಗ್ತವೆ, ಒಂದು 400-500 ಗ್ರಾಮ್ವರೆಗೆ ಕೊಡ್ತೀವಿ, ಅರ್ಧ ಕೆ ಜಿವರೆಗೆ ಕೊಡ್ತೀವಿ. ಬಂಡೂರು ಒಂದು 6-7 ಇರಬೇಕು, ಒಂದು 40 ಇದ್ದಾವೆ ಅಲ್ಗ ಅಂದ್ಕೊಂಡು, ಮೇಕೆ ಒಂದು 4 ಇದ್ದಾವೆ ಅಷ್ಟೇ, ಎಲ್ಲಗ ಒಂದು 40 ಇದ್ದಾವೆ ಇವಾಗ. ಇಲ್ಲ ಇಲ್ಲ, ನನಗೆ ಎಲ್ಲಗ ನನ್ನ ಕುರಿ ಯಾವ ಜಾತಿ ಏನು ನನಗೆ ಗೊತ್ತಿಲ್ಲ, ಇವನು ಏನು ಅದ್ರ ಬಗ್ಗೆ ABCD ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು ವಿಜಯ್ ಕುಮಾರ್ ಅಂತ, ಅವರು ಸಾವಿರಾರು ಕುರಿ ಬ್ರೀಡಿಂಗ್ ಎಲ್ಲ ಮಾಡಿ ಮಾರ್ತಾರೆ ಅವರು, ಅವ್ರನ್ನ ಕೇಳಿದಾಗ ಸಾರು ಇದು ಎಲ್ಗ ಜಾತಿ ಸಾಕಿ ಅವರೇ ಮರಿಗಳು ಕೊಟ್ಟರು ಮಾಡಿಬಿಟ್ಟು ನಾವು ಅಲ್ಲಿಂದ ತಂದು ಮಾಡಿದೆ. ಅದಲ್ಲ ಅದು ಎಲ್ಗ ಅಂತಲೇ ಅಥವಾ ಇದಾವಾಗಲೇ, ಇವಾಗ ಏನೇನು ಬೇರೆ ಬೇರೆ ಜಾತಿಗಳೆಲ್ಲ ಹೇಳ್ತಾರಲ್ಲ. ಆಮೇಲೆ ಬಂಡೂರು ಕುರಿ ನಾವು ನೋಡೋದು ಎಲ್ಲನೂ ಕೂಡ ಯೂಟ್ಯೂಬ್ನಲ್ಲಿ ನೋಡೋದು, ಹೋ 100,000 ಹೋಯ್ತಂತೆ, ಒಂದು ಟಗರು 1,80,000 ಹೋಯ್ತಂತೆ. ನಮಗೇನೋ ಒಂದು ಆಸೆ ಅಲ್ಲೇ, ಒಂದು ಟಗರು ಮೈಸೂರು 80,000 ರೂಪಾಯಿ 1,00,000 ಹೋದ ನಾವು ಯಾಕೆ ಸಾಕಬಾರ್ದು. ಇದು ಈ ರೈತ ಹಿಂಗೆ ಅಂದು ಅರ್ಧ ಹೋಗ್ತಾನೆ. ಆಮೇಲೆ ತಂದಮೇಲೆ ಗೊತ್ತಾಗೋದು ಬಂಡವಾಳ ಎಲ್ಲ ಸುಳ್ಳು ಅಂತ. ನಾನು ಹೋಗಿದ್ದೆ ಅಲ್ಲಿ, ಅಲ್ಲಿ ಹೋಗಿ ಫಾರಮ್ಗೆಲ್ಲ ಹೋಗಿ ನೋಡಿದೆ, ಈ ಕುರಿ ನಾವನ್ನ ಹೇಳೋಣ ಅವ್ರು ಹೇಳಿರಲ್ಲ, ಇದು ಸರ್ 100,000 ಕೇಳವ್ರೆ, ಒಂದು ಮರಿ ಕೇಳಿದ್ರೆ 25-30,000 ರೂಪಾಯಿ ಇಷ್ಟು ದ ಮರಿ, ಇನ್ನೂ ಹಾಲು ಕುಡಿ ಅಂತ ಮರಿ 30,000 ರೂಪಾಯಿ, 40,000 ರೂಪಾಯಿ ಹೇಳೋರು. ಏನಪ್ಪ ಅಂತ ನಮಗೆ ಅವೆಲ್ಲ ಅಂದಾಗ ಓ ಇರ್ಬೋದು ಅಂತ ಅನ್ನಿಸ್ತು. ಆಮೇಲೆ ಬಂದಾಗ ಅಯ್ಯೋ ಇವೆಲ್ಲ ಭ್ರಾಂತ ಅಷ್ಟೇನೆ ಅಂತ ನಮ್ಗೆ ಅನ್ನಿಸ್ತು. ಎಲ್ಲ ಬಂಡೋರು ಕುರಿ ಒಳ್ಳೆ ಹೋಗುತ್ತೆ, ಅವ್ರು ಹೇಳಿದಷ್ಟು ನನಗೇನೋ ಅಂತ ಅನ್ನಿಸ್ಲಿಲ್ಲ. ತಗೊಂಡಿದ್ದೆ ಅದು ಹೆಂಗೆ ತಾನೆ, ಇವಾಗ ನಮ್ಮ ಹತ್ರ ಕುರಿಗಳು ಇನ್ನೂ ಯಾರು ಬಂದಿಲ್ಲ, ಬಂಡೋರು ಕುರಿಗಳು ಬಂದ ಅವ್ರು ಹೇಳಿದಷ್ಟು ಆಗ್ಬಿಟ್ರೆ ಅವ್ರಿಗಿಂತ ಅವ್ರ ಕುರಿಗಳು ನೋಡ್ಕೊಂಬಂದಲ್ಲ ಅವನು, ಅವಕ್ಕಿಂತ ಭಾಳ ಚೆನ್ನಾಗಿ ನಮ್ಮ ಕುರಿ. ಹಂಗಿದ್ಮೇಲೆ ಅವ್ರು 100,000 ಹೇಳಿರು ಅಂದ್ರೆ ನಾವು ಇನ್ನೂ ಜಾಸ್ತಿ ಹೋಗ್ಬೇಕು ಆ ಥರ ನೋಡ್ಕೊಂಡ್ರೆ. ಇಲ್ಲ ನಾವು ಸಾಕಬೇಕು ಕುರಿಗಳು ಪರವಾಗಿಲ್ಲ ಅಂತಂದ ಮಾಡಿದ್ವಿ ನಾವು, ನಮ್ಗೆ ಇದ್ರ ಬಗ್ಗೆ ಮಾರ್ಕೆಟು ಅದು ಇದು ಏನೇನೂ ಗೊತ್ತಿಲ್ಲ. ಇದು ರೈತರುಗಳು ಹೆಚ್ಚು ಕಮ್ಮಿ ಎಲ್ಲನೂ ಪೂರ್ತಿ ಯಾಕೆ ಹಾಳಾಗಿ ಹೋಗ್ತಾರೆ, ಲಾಸ್ ಮಾಡ್ಕೊಂತಾರೆ ಈಗಿದೆ. ನಾನೇ ಉದಾಹರಣೆ, ನನಗೆ ಯಾವತ್ತೂ ಇಲ್ಲ ಮಾರ್ಕೆಟ್ ಎಲ್ಲರೂ ಹೇಳೋ ಏ ಮಾರ್ಕೆಟ್ ಏನು ಅಲ್ಲಿ ತಿನ್ನೋದು ಬೇಕಾದ್ರೆ ಆ ಸಂತೆಗೆ ಹೋಗ್ತು ಈ ಸಂತೆಗೆ ಹೋಗ್ತು, ಆಮೇಲೆ ಗೊತ್ತದು ಇಲ್ಲ ಅವೆಲ್ಲ ಸುಳ್ಳು ಅಂತ ಬರ್ತಾರೆ. ಈ ಬಕ್ರೀದಿ ಬರ್ತಾರೆ ಸಾಹೇಬ್ಗಳು, ಅದು ನೋಡ್ತಾರೆ ಎಲ್ಲ, ನಾನು ಅಲ್ಲಿ 60,000, 70,000, 50,000 ಅಂತ ಇಲ್ಲ, ಅಲ್ಲಿ 15,000-20,000 ರೂಪಾಯಿ ಕೇಳ್ತಾರೆ, ಕೆ ಜಿ ಲೆಕ್ಕ ಕೇಳ್ತಾರೆ. ಸರ್ ಕೊನೆಗೆ ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಇಲ್ಲ ಸಾಕಂಥವ್ರು ಮರಿಗಳು ತೊಗೊಂಡೋಗ್ತಾರೆ, 3-6 ತಿಂಗಳು ಮರಿಗಳು ಎಲ್ಲನೂ ಪೂರ್ತಿ ತಂದು ಅವನೇ ಕೊಡ್ತಾಯಿದ್ದೀವಿ ಎಲ್ಲರೂ ಕೂಡ. ಇನ್ನು ದೊಡ್ಡ ಕುರಿಗಳು ಎಷ್ಟಾಗ್ತಾವೆ ಮರಿಗಳು, ಒಂದು 3-4 ಬ್ರೀಡ್ ಬರಲಿ ಆಗಲಿ ಕುರಿಗಳು ಮರಿ ಹಾಕಲಿ ನೋಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ನಮಗೇನಂದರೆ ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಕುರಿ ಗೊಬ್ಬರ ಆಗುತ್ತೆ. ಮತ್ತು ಯಾರನ್ನ ಬರ್ತಾರೆ 10-12 ಮರಿಗಳು ತೊಗೊಂಡೋಗ್ತಾರೆ ನಿನ್ನ ಮರಿಗಳು ಇವಾಗ, ಇನ್ನು ಮುಂದೆ ಅದನ್ನು ಬಂದಾಗ ಹೇಳ್ತಾರೆ. ಮನೆ ಹೇಳೋರೆಲ್ಲ ಕೆಲವರೆಲ್ಲ ಬಂದು ಸ್ವಲ್ಪ ಬಕ್ರೀದಿಗೆ ಬೇಕು ಎಲ್ಲ ನಾನು ಬರ್ತೀವಿ ಕೊಡಿ ಅಂತ ಹೇಳಿದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಅಷ್ಟೇ. ಸರ್ ಇಲ್ಲ ಬ್ರೀಡಿಂಗ್ ಅಂತೇನು, ಇಲ್ಲೇ ನಮ್ಮ ಅಲ್ಲೇ ಬರ್ತಾವೆ ಅಲ್ಲೇ ಇರೋ ಅಲ್ಲೇ ಅಷ್ಟೇ, ಅದಕ್ಕೋಸ್ಕರ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಏನಿಲ್ಲ, ನಮ್ಮ ಇರ್ತಾವಲ್ಲ ಇದು ಟಗರುಗಳು, ಒಂದು 4 ಟಗರು ಇಟ್ಕೊಂಡಿದ್ದೀವಿ ನಾವು, ಸಪ್ರೇಟ್ ಬ್ರೀಡಿಂಗ್ ಬಿಟ್ಕೊಂತೀವಿ ಅಷ್ಟೇ. ಎಳಗಾದಲ್ಲಿ ಒಂದು 25 ಇರೋ ಹೆಣ್ಣು ಮರಿಗಳು ಹೆಣ್ಣು ಇದ್ದಾವೆ. ವ್ಯಾಕ್ಸಿನ್ ಎಲ್ಲ ನಮ್ಮ ಹುಡುಗನೇ ಇರ್ತಾನೆ, ಎಲ್ಲ ಡಾಕ್ಟ್ರುಗಳು ಬರ್ತಾರೆ, ಇವರು ಔಷಧಿಗಳೆಲ್ಲ ತಂದ್ಬಿಟ್ರೆ ಡೈಲಿ ಔಷಧಿ ಹಾಕ್ತಾರೆಲ್ಲ ಕೂಡ ಪೌಡ್ರ್ ಎಲ್ಲನೂ ಕೂಡ. ಆಮೇಲೆ ಇವಾಗ ನಾವೇ ಫುಡ್ಡೆಲ್ಲ ನಾವೇ ಮಾಡ್ತಾಯಿದ್ವಿ, ಆ ಫುಡ್ಗೆ ಎಲ್ಲ ಪೂರ್ತಿ ಎಲ್ಲ ಅವನೇ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ತಿರುಗಿ ಡಾಕ್ಟ್ರು ಬರ್ತಾರೆ, ಡಾಕ್ಟ್ರು ಬಂದ್ಬಿಟ್ಟು ಏನು ಇಂಜೆಕ್ಷನ್ ಕೊಡಬೇಕೆಲ್ಲ ಪೂರ್ತಿ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಎಲ್ಲ ಕೂಡ. ನೀವು ತಂದು ಸಾಕ್ತಾಯಿದ್ರೆ ಇವಾಗ ನೀವೇನಾದರೂ ಲಾಸ್ ಅಂತ ಕಂಡಿದ್ದು ಅಥವಾ ರೋಗ ಬಂದಿದ್ರೆ ಸತ್ತಿದ ಆ ಥರ ಏನಾದರೂ? ಸರ್ ಇಲ್ಲ, ನಮಗೆ ರೋಗ ಅಂದರೆ ಏನೇ ಸುಮ್ಮನೆ ಕೆಮ್ಮು ಬರೋದು ಎಲ್ಲ ಪೂರ್ತಿ ಎಲ್ಲ ನೆಗಡಿ ಅದಾಗಿ ಸ್ವಲ್ಪ ಒಂದೊಂದು ಸತಿ ಏನಾದರೂ ಕೂಡ ವ್ಯತ್ಯಾಸ ಸಪ್ಪಿರೋಂತ ಡಾಕ್ಟ್ರನ್ ಕರ್ಕೊಂಡು ಇಂಜೆಕ್ಷನ್ ಕೊಡಿಸಿ ಔಷಧಿ ಕುಡಿಯೋ ಅಷ್ಟೇ. ನಮಗೇನು ಲಾಸ್ ಏನಾಗಿಲ್ಲ ಸರ್, ಯಾವ ಕಾಯಿಲೆ ಬಂದು ಯಾವುದು ಸತ್ತಿಲ್ಲ.
ಒಂದು ಕುರಿ ಮಾತ್ರ ಅಲ್ಲಿ ತೊಟ್ಟಿ ಒಳಗೆ ಸಣ್ಣದಲ್ಲ ತೊಟ್ಟಿ ನೀರು ಮೈ ತೊಳಕ್ಕೆ ತೊಟ್ಟಿ ಮಾಡಿಲ್ಲ ತೊಟ್ಟಿ ಬಿದ್ದುಬಿಟ್ಟು ಅದು ಹೆಂಗೆ ಬಿತ್ತೋ ಗೊತ್ತಿಲ್ಲ ಬಿದ್ದುಬಿಟ್ಟು ಒಂದು ಸತ್ತೋಯ್ತು ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ವರೆಗೆ ಅಲ್ಲಿ ಕಾಯಿಲೆ ಬಂದು ಸತ್ತಿದ್ದಂತೂ ನಮ್ಮಲ್ಲಿ ಯಾವುದೂ ಇಲ್ಲ ಆರೋಗ್ಯವಾಗಿದ್ದಾವೆ ಕುರಿಗಳಲ್ಲಿ ಕೂಡ ಸರ್ ಇವಾಗ ದೊಡ್ಡ ಕುರಿಗಳೆಲ್ಲ ಒಂದು ಎರಡು ವರ್ಷ ಆಗಿದೆ ಇನ್ನು ಮರಿಗಳು 3 ತಿಂಗಳಿಂದಲೂ 5 ತಿಂಗಳು 6 ತಿಂಗಳು ಅವೆ ಮೊನ್ನೆ ಒಂದು 8 ಕೊಟ್ಟಿದ್ವಿ ಎಲ್ಲನೂ ಕೂಡ ತೊಗೊಂಡೋಗಿದ್ದಾರೆ ಅದಕ್ಕಿಂತ ಮುಂಚೆ ತಗೊಂಡು 7-8 ತೊಗೊಂಡಿದ್ದಾರೆ ಎಲ್ಲ ಕೂಡ ಸರ್ ನನ್ನ ತಮ್ಮ ಇರ್ತಾನೆ ಮೇಯ್ನು ಆಮೇಲೆ ನಮ್ಮ ಲೇಬರ್ ಒಬ್ಬನೇ ಇರ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲ ಬೆಳಗ್ಗೆ 5-6 ಗಂಟೆಗೇ ಎಲ್ಲಾನು ಕುರಿಗಳನ್ನೆಲ್ಲ ಕೆಳಗಡೆ ಬಿಡ್ತಾನೆ ಅಲ್ಲಿ ಔಷಧಿ ಹಾಕ್ಬೇಕು ಮೊದಲೇ ಔಷಧಿ ಹಾಕ್ಬಿಟ್ಟು ಎಲ್ಲ ಪೂರ್ತಿ ಇಂಜೆಕ್ಷನ್ ಮಾಡಿಬಿಟ್ಟು ಎಲ್ಲ ಪೂರ್ತಿ ಔಷಧಿ ಹಾಕೋರು ಔಷಧಿ ಹಾಕ್ಬಿಟ್ಟು ಎಲ್ಲ ಕೆಳಗಡೆ ಬಿಡೋರು ಬಿಸಿಲು ಬಂದಾಗ ಕೆಳಗಡೆ ಬಿಟ್ಟು ಅಲ್ಲೇ ಮೇವುಗಳು ಹಾಕ್ತೀವಿ ನಾವೆಲ್ಲ ಕೂಡ ಹಾಕೋರು ಹಾಕ್ತಾರೆ ಅಲ್ಲೇ ಒಂದು 12 ಗಂಟೆವರೆಗೂ ಅಲ್ಲೇ ಮೇವು ತಿನ್ಕೊಂಡು ಇರ್ತವೆ ನೀರು ಇಟ್ಟಿರ್ತೀವಿ ಕುಡಿತವೆ ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಮೇಲ್ಗಡೆಗೆ ಮೇವು ಹಾಕ್ಬಿಡ್ತೀವಿ ಅಲ್ಲಿ ನೀರೆಲ್ಲ ವ್ಯವಸ್ಥೆ ಅಲ್ಲೇ ಇದೆ ಅಲ್ಲೇ ಕುದೀರು ಕುಟ್ಕೊಂತೆ ಮೇವು ತಿನ್ಕೊಂಡು ಅಲ್ಲೇ ಇರ್ತವೆ ಎಲ್ಲರೂ ಕೂಡ ಸಾಯಂಕಾಲ ತಿರ್ಗಾ 3:30-4 ಗಂಟೆಗೆ ಫುಡ್ ಕೊಡ್ತೀವಿ ಎಲ್ಲ ಕೂಡ ರೆಡಿಮೇಡ್ ಫುಡ್ ಕೊಡ್ತೀವಿ ಸಾಯಂಕಾಲ ಅಲ್ಲೇ ಇರ್ತವೆ ನನ್ನ ತಮ್ಮ ಹೆಚ್ಚು ಕಮ್ಮಿ ಎಲ್ಲ 90% ನೋಡ್ಕೊಂತ ನಮ್ಮ ಲೇಬರ್ ಇದ್ದಾರೆ ಅವ್ನು ನೋಡ್ಕೊತಾರೆ ಹೆಣ್ಣಾಳುಗಳು ಬರ್ತಾರೆ ಅವರು ಹುಲ್ಲು ಪಲ್ಲು ತಂದಾಕೆಲ್ಲನೂ ಹಸಿ ಮೇವೆಲ್ಲ ತಂದು ಹಾಕಿ ಇದು ಮಾಡ್ತಾರೆ ಕಟ್ ಮಾಡೋಕ್ಕೆ ಮಿಷಿನ್ ಇದೆ ಎಲ್ಲ ಪೂರ್ತಿ ಹುಲ್ಲು ಕಟ್ ಮಾಡೋಕ್ಕೆಲ್ಲ ಕೂಡ ಕಟ್ ಮಾಡೋದನ್ನು ಜೋಳ ಕಡ್ಡಿ ಎಲ್ಲ ಪುಡಿ ಮಾಡಿ ಹಾಕ್ತೀವಿಲ್ಲ 3 ತಿಂಗಳ ಮೇಲೆ ಕುಡಿಯೋದು ಬಿಡಬೇಕು ಸರ್ ಅವು ಹಾಲು ಕುಡಿಯೋದು ಬಿಡಬೇಕು ಅದಕ್ಕಿಂತ ಮುಂಚೆ ಕೊಡೋಕ್ಕಾಗಲ್ಲ 3-4 ತಿಂಗಳು 5 ತಿಂಗಳಾದ್ರೆ ಸರಿ ಅವು ಇಲ್ಲ ಸಣ್ಣ ಮರಿನಲ್ಲಿ ಬಂದರೆ ಅಲ್ಲಿ ತಿರ್ಸುದಾಸಕ್ಕಾಗಲ್ಲ ಹೊಟ್ಟೋಗ್ತಾವೆ ಸರ್ ನಾವು ಇಲ್ಲಿ 400 ರೂಪಾಯಿಗೆ ನಾವು ತಂದಿದ್ದೆ ಅಲ್ಲಿ ಕೆ ಜಿ ನಾವು ಇಲ್ಲಿ ನೋಡ್ಕೊಂಡು 380-400 ರೂಪಾಯಿ ಹೆಂಗೆ ಕೊಡ್ತೀವಿ 10 ರೂಪಾಯಿ ಇಲ್ಲ ನಮಗೆ ಇವಾಗ ಗೊತ್ತಿರೋದು ಅಷ್ಟೇ 380 ಬೇರೆಯವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಇನ್ನು ಕಮ್ಮಿ ಕೆಲವರು ಇಷ್ಟು ಹೇಳ್ತಾರೆ ಇನ್ನು ಜಾಸ್ತಿ ಇದ್ದಾರೆ ನಮ್ಮ ಕುರಿಗಳಂತೂ ನಾವು ತಂದಿರೋದು 400 ರೂಪಾಯಿಗೆ ತಂದ್ವಿ ನಾವು ಈಗ 380-400 ರೂಪಾಯಿ ಕೊಡ್ತಾಯಿದ್ವಿ ನಾವು ಕೆ ಜಿ ತೂಕ ಹಾಕಿ ಎರಡು ಕೊಡ್ತೀವಿ ಹ್ಞೂ ಗಂಡು ಮರಿಗಳನ್ನ ಜಾಸ್ತಿ ಕೊಡೋದಿಲ್ಲ ನಾವು ಗಂಡು ಮರಿಗಳು ಜಸ್ಟ್ ಚೆನ್ನಾಗಿ ದಪ್ಪ ಆದ ಒಂದು ವರ್ಷವರೆಗೂ ಮೇಯಿಸ್ಬಿಟ್ಟು ಆಮೇಲೆ ಕೊಡ್ತೀವಿ ಉಂಡಿ ಲೆಕ್ಕ ಕೊಡ್ತೀವಿ ಅದನ್ನು ತೂಕದ ಲೆಕ್ಕ ಕೊಡೋದಿಲ್ಲ ಅದನ್ನು ಗಂಡು ಮರಿಗಳು ಟಗರುಗಳು ಮತ್ತೆ ಇಲ್ಲಿ ಮುಸ್ಲಿಮ್ಸ್ ಬಂದುಬಿಟ್ಟವಾಗ ಬಕ್ರೀದಿಗೆ ತೊಗೊಂಡೋಗ್ತಾರೆ ಇದನ್ನು ಹೆಣ್ಮರಿಗಳನ್ನ ಇಲ್ಲಿ ಕೊಡ್ತೀವಿ ನಾವು ಇಲ್ಲಿ ಯಾರು ಸಾಕೋರಿಗೆಲ್ಲ ಮಧ್ಯೆ ಒಂದು 6-7 ಹೆಣ್ಮರಿ ತೊಗೊಂಡ್ರೆ ಒಂದು ಟಗರು ಮರಿ ತೊಗೊಂಡೋಗ್ತಾರೆ ಅವ್ರ ಬೀಡಿಂಗ್ ಎಲ್ಲನೂ ಕೂಡ ಅದನ್ನು ಕೊಡ್ತೀವಿ ಸರ್ ಇದು 2ನೇ ಬ್ಯಾಚನ್ನು ಸರ್ ನಮ್ಗೆ ಇಲ್ಲಿವರೆಗೂ ಏನು ನಾವು ಹಾಕಿದ್ದೀವಿ ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವಾಗ ಆದಾಯ ನಷ್ಟ ಅಂತ ನಾವು ಇದು ಮಾಡ್ತೇವೆ ಪ್ರತಿಯೊಂದು ಕೂಡ ನಾವೆಲ್ಲನೂ ಲೆಕ್ಕ ಹೋದರೆ ಅದು ನಷ್ಟನೂ ಆಗ್ಬೋದು ಮುಂದೆ ಬರ್ಬೋದು ಇವಾಗ ಯಾಕೆ ನಷ್ಟ ಅಂತಂದ್ರೆ ಇವಾಗ ಕುರಿಗಳು ಅಲ್ಲೇ ಇದಾವೆ ಎಲ್ಲನೂ ಕೂಡ ಇನ್ನು ಯಾವ ಕುರಿಗಳು ಮಾರಿಲ್ಲ ನಮ್ಗೆ ಯಾವಾಗ ನಷ್ಟ ಅಂತಂದರೆ ಕುರಿಗಳು ಪೂರ್ತಿ ಏನೋ ಕಾಯಿಲೆ ಬಂದು ಎಲ್ಲ ಹೊರಟೋಯ್ತು ಇಲ್ಲ ನಾವೆಲ್ಲ ಕೇಳೋದು ನಾವು ಹಾಕಿದ ಬಂಡವಾಳಕ್ಕಿಂತ ಕಮ್ಮಿ ದುಡ್ಡು ಬಂತು ಅಂತಂದಾಗ ನಷ್ಟ ಅಂತ ಅನ್ಕೊಬೋದು ನಮಗೆ ನಷ್ಟ ಅಂತ ಏನೂ ಇಲ್ಲ ನಮಗೆ ನಾವು ಬೆಳೆದಿದ್ದು ಮೇವು ಹಾಕಿದ್ದೀವಿ ಆಮೇಲೆ ಕೈ ತಿಂಡಿಗಳು ಹಾಕಿದ್ದೀವಿ ಕುರಿಗಳು ಇದ್ದಾವೆ ನಾವು ಈಗಾಗಲೇ 1.5 ಲಕ್ಷ ರೂಪಾಯಿ ಮೇಲೆ ನಾವು ಹಾಕಿದ್ದಾವೆ 180,000 ರೂಪಾಯಿ ಹಾಕಿದ್ದು ನಾವು ಬಂಡವಾಳ ಇವಾಗ ನಮಗಾಗಲೇ ಅದು ಹಾಕಿದ ಬಂಡವಾಳ ಬಂದುಬಿಟ್ಟಿದೆ ನಮಗೆ ಇವಾಗ ಕುರಿ 2ರಷ್ಟು ಕುರಿ ಆಗಿದ್ದಾವೆ 20-40 ಕುರಿ ಆಗಿದ್ದಾವೆ ಒಂದು 20 ಕೊಟ್ಟಿದ್ದೀವಿ ಆ ದುಡ್ಡು ಬಂದುಬಿಟ್ಟಿದೆ ಏನು ತೊಂದರೆ ಇನ್ನೂ ಮರಿಗಳು ಆಗ್ತಾ ಇರ್ತವೆ ಬೆಳೀತಾವೆ ಏನು ತೊಂದರೆ ಇಲ್ಲ ನಮಗಂತೂ ಏನು ಅಂದ ಅನಿಸಿಲ್ಲ ನಮಗೆ ನಾವು 1,000+ ಕುರಿ ಬೆಳೆದು ಒಂದೊಂದ್ಸತಿ 200-300 ಕುರಿ ಏಕ್ತಮ್ಮ ಒಂದೇ ಸತಿ ಹಾಕಿದ್ರೆ ಅವಾಗ ಲಾಸು ಆಗ್ಬೋದಿಲ್ಲ ಕೂಡ ಅವ್ರು ತೊಗೊಂಡೋಗೋರಿಲ್ಲ 100+ ಕುರಿ ಹಾಕ್ದಾಗ ಯಾರು ತೊಗೊಂಡೋಗ್ತಾರೆ ಬಂದು ಸುತ್ತಮುತ್ತ ಇಲ್ಲಾರಲ್ಲ ಸರ್ ಅಲ್ಲೇ ಸಾಕೋರು ಅವರು ಸಾಕೋರು ತೊಗೊಂಡೋಗ್ತಾರಲ್ಲ ಕಣ ಅದಕ್ಕೆ ನಾವು ಒಂದು 20 ರೂಪಾಯಿ ಕಮ್ಮಿನೇ ಕೊಡ್ತೀವಿ ಸಾಕೋಣವರೆಲ್ಲ ಇಲ್ಲ ಬೇರೆ ಕುರಿ ಏನೂ ಸಾಕಿಲ್ಲ ನಮ್ಗೆ ಅವ್ರು ಚೆನ್ನಾಗಾಗಿದ್ದಾವೆ ಎಲ್ಲರೂ ಕೂಡ ಸಾಕಲ್ಲ ಕೂಡ ಬೇರೆ ಕುರಿಗಳು ನಾವು ಅಲ್ಲಿ ತರ ನಮ್ಮ ಮಗನೂ ಹೇಳಿದ್ರು ಬೇರೆಯವ್ರು ಹೇಳಿದ್ರು ಅಲ್ಲಿ ತಾಮನಿ ಇಲ್ಲಿ ತಾಮನಿ ಇವೆಲ್ಲ ಕೂಡ ನನ್ನ ಮೇಕೆಗಳು ಅಷ್ಟೇನೇ 1 ಲಕ್ಷ ರೂಪಾಯಿ ಆಗ್ತವೆ 80 ರೂಪಾಯಿ ಆಗ್ತವೆಲ್ಲ ಅಂತ ಬೇಡ ಸಾಕು ನಮಗೆ ಜಾಸ್ತಿ ಅತಿ ಆಸೆ ಒಳ್ಳೇದಲ್ಲ ಅದೆಲ್ಲ ಕೂಡ ಏನೋ ಪಟ್ಟು ಏನೋ ಆಗುತ್ತೆ ಎಲ್ಲ ಕೂಡ ಆಮೇಲೆ ಆ ವಾತಾವರಣಕ್ಕೆ ಇಲ್ಲಿ ಇಲ್ಲಿ ರಾಜಸ್ಥಾನದಿಂದ ತರಬೇಕು ಕುರಿಗಳು ಇದು ಮೇಕೆಗಳನ್ನೆಲ್ಲ ಆ ತರ್ತೀವಿ ಈ ವಾತಾವರಣಕ್ಕೆ ಹೊಂದ್ಕೊತವೋ ಇಲ್ವೋ ಸತ್ತೋಗ್ತವೆ ಆಗೋದಿಲ್ಲ ಯಾವುದೋ ಒಂದು ಮೇಕೆ ನಾನು ತಂದೆ ಒಂದು ಬೇರೆ ಕಡೆ ಅವನು ತಂದೆ ರಾಜಸ್ಥಾನ ತಂದೆ ನನ್ನ ಸ್ನೇಹಿತರು ಕೊಟ್ಟ ಅಲ್ಲಿ ಕೊಟ್ಟು ಒಂದು 15 ದಿವಸಕ್ಕೇ ಅದು ಬೇದಿ ಎಲ್ಲ ಸ್ಟಾರ್ಟ್ ಆಗಿದ್ದು ಇದಾಗಲೇ ಇಲ್ಲ ಆಮೇಲೆ ತಿರುಗಾ ಡಾಕ್ಟರ್ ಕರ್ಕೊಂಬಂದು ತೋರಿಸಿಲ್ಲ ಇವಾಗ ಸ್ವಲ್ಪ ಹೆಚ್ಚಿಲ್ಲ ಹಾಗೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಲ್ಲ ನಾವು ಯಾವ್ಯಾವ ತಂದು ಇಲ್ಲಿ ಸಾಕೋಕ್ಕೋಗಿ ಏನೋ ಮಾಡಿ ಪ್ರಯೋಗ ಮಾಡೋಕ್ಕೋಗಿ ನಾವು ಲಾಸ್ ಆಗೋದು ಬೇಡ ಇಲ್ಲಿ ಏರಿಯಾದೊಳಗೆ ನಾವು ಯಾವುದೂ ಅಷ್ಟೇ ಸರ್ ನಮ್ಮ ಏರಿಯಾದಲ್ಲಿ ಈ ಭೌಗೋಳಿಕ ಲಕ್ಷಣಕ್ಕೆ ಯಾವುದು ಹೊಂದ್ಕೊತವೋ ಅದು
ಇವಾಗ ನಾವು ಇಲ್ಲಿ ಏನು ಊಟ ತಿನ್ಬೋದು ಅಲ್ಲಿ ತಿನ್ಬೋದಷ್ಟು, ನಾವು ಬೇರೆ ಕಡೆ ಊಟ ತಿನ್ನೋಕ್ಕೋಸ್ಕರ ನಮ್ಗೇನಾಗುತ್ತೆ ಇಲ್ಲಿ ಅನಾರೋಗ್ಯ ಬರುತ್ತೆ ಅದವರು. ಹಾಗೆ ಇಲ್ಲಿ ವಾತಾವರಣಕ್ಕೆ, ಈ ಭೌಗೋಳಿಕ ಲಕ್ಷಣಕ್ಕೆ, ಇಲ್ಲಿ ಏನು ಹೊಂದ್ಕೊತವೋ ಅಂಥ ಪ್ರಾಣಿಗಳನ್ನ ನಾವು ಸಾಕಿದರೆ ನಮಗೇನು ಲಾಸ್ ಆಗಲ್ಲ. ನಾವು ಎಲ್ಲೋ ತರ್ತೀವಿ ನಾವು, ಅಲ್ಲೇನೋ ಭಾಳ ಚೆನ್ನಾಗಿದೆ 90,000 ಅಂತೆ, 100,000 ಅಂತೆ, 1.5 lakh ಅಂತ ತರ್ತೀವಿ. ಅಲ್ಲಿ ಇಲ್ಲಿ ಬರುವಾಗ ಏನಾಗುತ್ತೆ ಅದು? ಒಂದು 1.5 lakh ರೂಪಾಯಿ ತಂದು ಕೊಟ್ಟು ಏನು ಹಾಕ್ಸ್ಬಂದು ಹೆಚ್ಚಿಗೆ ಸತ್ತೋಯ್ತು ಅಂದರೆ ಲಾಸ್, ರೈತನ ಲಾಸ್ ಆಗದೆ ಏನಾಗುತ್ತೆ ಇಲ್ಲಿ? ಅದು ಅದಕ್ಕೆ ಒಂದೇ ಸತಿ ನಾವು ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಹೋಗೋದು ಬೇಡ ಅಂತ ನನ್ನ ದೃಷ್ಟಿಲಿ. ಫ್ರೀನೆಸ್ ಮೈಂಡ್ ಒತ್ತಡ ಅನ್ಸಲ್ವ ಸರ್? ಒಂದೆರಡು ತಿಂಗ್ ಕೇಳಿ, ನಾವು ಬೆಂಗಳೂರಿನಲ್ಲಿ ಬೇರೆ ಬೇರೆ ಏನೇನಕ್ಕೋ ಸಮಯಗಳು ಕೊಟ್ಕೊಂಡು ಹಾಳು ಮಾಡ್ತೀವಿ. ಇಲ್ಲಿ ಬಂದು ನಾವು ಕೊಟ್ಟರೆ ಖಂಡಿತ ನಮಗೇನು ಮಾಡ್ಕೊಬೋದು ಸರ್. ನಾವೆಲ್ಲ ಆ ಟೈಮ್ನ ನಾವೇನು ಗಿಡಕ್ಕೆ ಪ್ರತಿ ಗಿಡಕ್ಕೂ ನಾವೇನು ನೋಡಿ ಮಾಡಬೇಕಲ್ಲ ಸರ್, ಸುಮ್ಮನೆ ಜಸ್ಟ್ ಒಂದು ರೌಂಡ್ ಬರಬೇಕು. ಕುರಿಗಳನ್ನೂ ಅಷ್ಟೇ, ನಾವೇನು ಪ್ರತಿ ಕುರಿನೂ ಕಿಂತ ತಿನ್ನಿಸಿ ಮಾಡಬೇಕಾಗಿಲ್ಲ. ಅವ್ರ ಟೈಮ್ ಮೇವು ಕೊಟ್ಟರೆ ಅವು ತಿನ್ಕೊಂಡು ಆರಾಮಾಗಿರ್ತವೆ. ನಾವು ಜಸ್ಟ್ ಒಂದು ಸರ್ತಿ ವಾಚ್ ಮಾಡಬೇಕು, ಯಾವ್ದು ಕುರಿ ಸಪ್ಗಿದೆಯಾ, ಮೇಲ್ಕಾಗ್ತಾಯಿದೆಯಾ, ಮೇವು ತಿಂತಾಯಿದೆಯಾ, ತಿನ್ನಲ್ವಾ, ಜಸ್ಟ್ ಅದು ನೋಡ್ಕೊಂಡ್ರೆ ಸಾಕು. ನೋಡ್ಕೊಂಡು ಒಂದ್ಸತಿ ಗಮನ ಇಟ್ಬಿಟ್ಟು ಅದು ಯಾಕೆ ತಿಂತಾ ಇಲ್ಲ ಅಂತ ಗಮನಿಸ್ಬಿಟ್ಟು ಅದೇನು ಬೇಕೋ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಷ್ಟವೇ. ಅದನ್ನ ಯಾವಾಗಲೂ ಅದನ್ನೇ, ಇವಾಗ ಇಷ್ಟು ಗಿಡಗಳಿದ್ದಾವೆ, ಪ್ರತಿ ಗಿಡನೇ ನಾವು ಒಂದ್ಸತಿ ಒಂದು ರೌಂಡ್ ಮಾಡ್ಕೊಂಡು ಬಂದರೆ ಸಾಕು, ಯಾವ ಗಿಡ ಏನಾಗಿದೆ ಗೊತ್ತಾಗ್ಬಿಡುತ್ತೆ ನಮಗೆ. ನಿಮಗೆ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನೀವು ಅಲ್ಲಿ ಬಂದು ನಮ್ಮದು ಎಲ್ಲ ವೀಡಿಯೋ ಮಾಡಿ ಮಾಡ್ತಾಯಿದ್ರಲ್ಲ ಕೂಡ, ನಿಮ್ಮ ಸಹಕಾರ ಇರಲಿ ಸರ್. ನಿಮ್ಮ ಇದರಿಂದ ನಾವು ಇನ್ನೂ ಕೂಡ ಹೆಚ್ಚಿಗೆ ನಿಮ್ಮ ಪ್ರೋತ್ಸಾಹ ನಮಗೂ ಕೂಡ ಇರಲಿ. ಅವ್ರು ಹೆಂಗೆ ರೈತರುಗಳಿಗೆ ನಿಮ್ಮ ಮಾರ್ಗದರ್ಶನ ಇಂಥವೆಲ್ಲ ಕೂಡ ಅನೇಕ ಕಡೆ ಮಾಡ್ತಾಯಿರ್ತಾನೆ, ನೀವು ಮಾರ್ಗದರ್ಶನ ಕೊಡಿ ನೀವೆಲ್ಲ ಅಂತೇಳಿ. ನನಗೆ ಭಾಳ ಖುಷಿಯಾಯಿತು ನೀವು ಅಲ್ಲಿಂದ ಬಂದು ಮಾಡ್ತಾಯಿದ್ದಿಲ್ಲ. ಅಟ್ಲೀಸ್ಟು ರೈತರುಗಳಿಗೆ ನನಗೆ ಇನ್ನೊಂದೇನೋ, ನಾನು ಕೂಡ ಯೂಟ್ಯೂಬ್ನಲ್ಲಿ ನೋಡ್ತೀನಿ ಕುಂತ್ಕೊಂಡೆಲ್ಲ ಕೂಡ, ನಾನು ಬೇರೆ ಏನೂ ನೋಡೋದಿಲ್ಲ. ನಾನು ಟಿ ವಿನಲ್ಲಿ ಹಾಕಿದ್ರೆ ಬರೀ ನ್ಯೂಸ್ ಏನಾದರೂ ಒಂದು 10 ನಿಮಿಷ ನ್ಯೂಸ್ ನೋಡ್ತೀನಿ. ಆ ಟಿ ವಿನಲ್ಲಿ ಬರೋದು ಎಲ್ಲ ಕೂಡ ಬೇಡವಾದೇ ಬರ್ತವೆ, ನನಗೆ ಇಷ್ಟ ಆಗೋದಿಲ್ಲ. ನನಗೇನು ನ್ಯೂಸ್ ನೋಡ್ತೀನಿ, ನಾನು ಯಾವುದು ಧಾರಾವಾಹಿಗಿರುವ ಅಂತ ಏನು ನೋಡೋಕ್ಕಲ್ಲ. ನಾನು ಇದ್ರೆ ಯೂಟ್ಯೂಬ್ ನೋಡ್ಕೊಂತೀನಿ ಮೊಬೈಲ್ನಲ್ಲಿ ಕುಂತ್ಕೊಂಡು. ಈ ಬೆಳೆಗಳು ನಾನು ನೋಡೋದಿಲ್ಲ ಕೂಡ, ಯಾವ ಬೆಳೆಗಳು ಏನು, ಏನು ಡಿಸೀಸ್ ಇರುತ್ತೆ, ಏನು ಗೊಬ್ಬರ ಹಾಕಬೇಕು, ಯಾವ ರೀತಿ ಬೆಳಿಬೇಕು ಇಂಥವ್ ನೋಡ್ತೀವಿ. ನೀವೆಲ್ಲ ಅಂಥವನ್ನೆಲ್ಲ ನೀವು ಮಾಡಿ ಎಲ್ಲ ಅಪ್ಲೋಡ್ ಮಾಡೋದ್ರಿಂದ ನಮಗೂ ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ನಾವು ಇವಾಗೆಲ್ಲ ಹೋಗಿ ಕಲ್ತ್ಕೊಂಬರಕ್ಕಲ್ಲ, ಇದರಿಂದ 90% ನೀವು ಮಾಡೋಂಥ ಯೂಟ್ಯೂಬ್ ಇದೆಯಲ್ಲ ಆಗ್ತಿರಲ್ಲ, ಅದನ್ನು ನಮ್ಗೆ ಬೇಕಾದಷ್ಟು ಜ್ಞಾನ ಸಿಗುತ್ತೆ. ನಮಗೆ ಯಾವ ರೀತಿ ಬೆಳಿಬೇಕು, ಅಂತರ ಎಷ್ಟಿರಬೇಕು, ಏನು ಗೊಬ್ಬರ ಹಾಕಬೇಕು, ಏನು ಔಷಧಿ ಕೊಡಬೇಕು, ಯಾವ ತಿಂಗಳಲ್ಲಿ ಅದನ್ನು ನಾಟಿ ಮಾಡಬೇಕು. ಇವಾಗ ಜೂನ್ನಲ್ಲಿ ತಿಂಗಳಲ್ಲಿ ನಾಟಿ ಮಾಡೋಂಥದ್ದನ್ನ ನಾವು ಏಪ್ರಿಲ್ನಲ್ಲಿ ಮಾಡಿದರೆ ನಾವು ಬಿಸಿಲು ಆಗೋದಿಲ್ಲ, ಆಮೇಲೆ ಮಳೆಗಾಲದಲ್ಲಿ ಪೂರ್ತಿನೇ ನೀರು ಜಾಸ್ತಿ ಆಗೋದಿಲ್ಲ. ಆವಾಗ ಇವೆಲ್ಲ ಸಮಗ್ರ ಮಾಹಿತಿಗಳು ಸಿಗುತ್ತೆ. ಇಂಥ ಮಾಹಿತಿಗಳು ನೀವು ಮಾಡೋದ್ರಿಂದ ನಮಗೂ ಸಿಗುತ್ತೆ ನಾನು ಕೂಡ. ಸೊ ನೀವು ಬಂದು ಮಾಡಿದಿರಲ್ಲ, ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯ ಕೆಲಸ. ಇವಾಗ ಇನ್ನೊಬ್ಬರು ನಾನು ಹೇಳೋದು, ನನಗಿಂತ ಇನ್ನೂ ಚೆನ್ನಾಗಿ ಬೇಕಾದಷ್ಟು ಒಳ್ಳೆಯ ಅನುಭವ ರೈತರುಗಳಿರ್ತಾರೆ, ಅಂಥವನ್ನೆಲ್ಲ ನೀವು ಹಾಕಿದಾಗ ನಾನು ನೋಡಿದಾಗ ಬೇಕಾದಷ್ಟು ಕಲಿತೀನಿ. ಎಲ್ಲ ಕೂಡ ಎಲ್ಲ ಹೋಗಿ ಕ್ಲಾಸ್ಗೆ ಹೋಗಿ ತರಬೇತಿಗೆ ಹೋಗಿ ಮಾಡೋಕ್ಕಾಗೋದಿಲ್ಲ. ಇದು ನಮಗೆ ಫ್ರೀಯಾಗಿ ಸಿಗ್ತಕ್ಕಂಥ ಎಜುಕೇಷನ್, ಇದು ನೀವು ಕೊಡ್ತಕ್ಕಂಥದ್ದು. ಸೊ ಅದನ್ನು ಅಂತ ಕೆಲಸ ಮಾಡಿದ್ದೀರ, ನಿಮಗೆ ನಾನು ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರ ನಿಮಗೆಲ್ಲ ಕೂಡ.